ಚಾಮರಾಜನಗರ ವಿಧಾನಸಭಾ ಕ್ಷೇತ್ರದಲ್ಲಿ ಕಾಂಗ್ರೆಸ್ನ ಅಭ್ಯರ್ಥಿಯಾಗಿ ಪ್ರಿಯಕೃಷ್ಣ ಅವರು ಈಗಾಗಲೇ ನಾಮಪತ್ರ ಸಲ್ಲಿಕೆ ಮಾಡೋದಕ್ಕೆ ಹೋಗ್ತಾ ಇದ್ದಾರೆ. ಈ ಬಾರಿ ಚುನಾವಣಾ ತಂತ್ರಗಾರಿಕೆ ಯಾವ ರೀತಿಯಾಗಿದೆ ಅನ್ನೋ ಅವರನ್ನ ಕೇಳೋಣ ಸರ್. ಇದು ಸೇರಿ ನಾಲ್ಕನೇ ಬಾರಿ ನಾವು ಉಮೇದುವಾರಿಕೆ ಸಲ್ಲಿಕೆ ಮಾಡಕ ಹೋಗ್ತಾ ಇದ್ದೀರಾ, ಯಾವ ರೀತಿ ಇದೆ ಸರ್ ತಂತ್ರಗಾರಿಕೆ? ಇದು ನಾಲ್ಕನೇ ಬಾರಿ ಸಲ್ಲಿಸಿರತಕ್ಕಂತ ನಾಮಪತ್ರ. ನಮ್ಮ ಕ್ಷೇತ್ರದ ಜನ ಯಾವ ರೀತಿ ಇದ್ದಾರೆ ಅಂತಂದ್ರೆ 25 ವರ್ಷದ ಹುಡುಗನಲ್ಲಿ ನನ್ನ ಚುನಾವಣೆ ನಿಲ್ಲಿಸಿ ಒಬ್ಬ ಮಂತ್ರಿ ವಿರುದ್ಧ ಗೆಲ್ಸಿದ್ರು, ಸರ್ಕಾರದ ವಿರುದ್ಧ ಗೆಲ್ಸಿದ್ರು. ಇವತ್ತು ಸಾಕಷ್ಟು ಕೆಲಸ ಮಾಡಿದ್ದೀನಿ, ಸಾಕಷ್ಟು ಅವರ ಮನಸ್ಸನ್ನೆಲ್ಲ ಗೆದ್ದಿದ್ದೀನಿ, ಮತ್ತೆ ನಾಲ್ಕನೇ ಬಾರಿ ಅವರ ಮುಂದೆ ಹೋಗ್ತಾ ಇದ್ದೀನಿ. ಅವರ ಪ್ರೀತಿ ಯಾವಾಗ ಎಂದಿನಂತೆ ಇನ್ನು ಹೆಚ್ಚು ಹೆಚ್ಚಾಗಿದೆ ಪ್ರೀತಿ. ಸರ್, ಈ ಒಂದು ಕ್ಷೇತ್ರದಲ್ಲಿ ತಾವು ಎರಡು ಬಾರಿ ಶಾಸಕರಾಗಿದ್ದೀರಿ, ಕಳೆದ ಬಾರಿ ಯಾಕೆ ಈ ಜನ ನಿಮ್ಮನ್ನು ಕೈ ಹಿಡಿದಿಲ್ಲ, ಏನು ಮೈನಸ್ ಆಗಿದೆ ಸರ್? ಕಳೆದ ಬಾರಿ ಹಾಕಿದಷ್ಟೇ, ಪ್ರತಿ ಸಲ ಬಂದಷ್ಟೇ ಓಟ್ ಬಂದಿದೆ. ಆದರೆ ನಮಗಿನ 10,000 ಜಾಸ್ತಿ ತಗೊಂಡ್ರು ಅಷ್ಟೇ ನಮ್ಮ ಪ್ರತಿಸ್ಪರ್ಧಿಗಳು. ಏನೋ ಕೆಲವು ಹೆಚ್ಚು ಕಡಿಮೆ ಆಯಿತು, ಕೆಲವು ವ್ಯತ್ಯಾಸಗಳಾಯಿತು, ಅವೆಲ್ಲ ವ್ಯತ್ಯಾಸಗಳನ್ನ ಸರಿಪಡಿಸ್ಕೊಂಡು ಬಂದಿದ್ದೀವಿ ಇಷ್ಟು ವರ್ಷ. ಅವೆಲ್ಲ ಏನು ನಮ್ಮ ಅಂತರ ಇತ್ತು ಅದನ್ನೆಲ್ಲ ನಾವಾಗಲೇ ಹಿಂದೆ ಹಾಕಿ ನಾವು ಇತ್ತು 20-30 ಮುಂದೆ ಇದ್ದೀವಿ. ಈ ಬಾರಿ ನಿಮಗೆ ಯಾಕೆ ಅವಕಾಶ ಮಾಡಿಕೊಡ್ಬೇಕು ಜನ, ನೀವೇನು ಭರವಸೆ ಕೊಡೋಕೆ ರೆಡಿ ಇದ್ದೀರಿ ಸರ್? ಈ ಬಾರಿ ಬಿಜೆಪಿ ಮಾಡಿರತಕ್ಕಂತ ಭ್ರಷ್ಟಾಚಾರ, ಅವರು ಮಾಡಿರತಕ್ಕಂತ ಏನು ಅನ್ಯಾಯ ಜನರಿಗಿದೆ, 10 ಕೆಜಿ ಅಕ್ಕಿ ಕೊಡ್ತಿದ್ದ 6 ಕೆ 7 ಕೆಜಿ ಅಕ್ಕಿ ಕೊಡ್ತಿದ್ದ ಅಂತದನ್ನ 4 ಕೆಜಿ ಮಾಡಿ ಇಟ್ಟಿದ್ದಾರೆ ಬಡವರಿಗೆ, ಬಿಪಿಎಲ್ ಕಾರ್ಡ್ ಹೋಲ್ಡರ್ಗಳಿಗೆ. ಹಾಗೆ ಬೆಲೆ ಏರಿಕೆ ಏನು ಇವತ್ತಿನ ಪರಿಸ್ಥಿತಿಯಲ್ಲಿ ಇದೆ, ಆ ಜನ ಜೀವನ ನಡೆಸೋದು ಕಷ್ಟ ಆಗಿದೆ, ಸಂಸಾರ ನಿರ್ವಹಣೆ ಮಾಡೋದು ಕಷ್ಟ ಆಗಿದೆ. ಅದನ್ನೆಲ್ಲ ಯಾವ ರೀತಿ ಅವರು ಸರಿಪಡಿಸಬೇಕು ಅಂತಂದ್ರೆ ಬದಲಾವಣೆ ಒಂದೇ ಅವರ ಇರ್ತಕ್ಕಂತ ಅಸ್ತ್ರ. ಬದಲಾವಣೆ ಮಾಡಿದ್ರೆ ಖಂಡಿತವಾಗ್ಲೂ ಅವರಿಗೆ ಒಳ್ಳೆ ಒಂದು ಫ್ಯೂಚರ್ ಇದೆ, ಒಳ್ಳೆ ಒಂದು ಜೀವನ ಇದೆ 5 ವರ್ಷಗಳ ಕಾಲ ಅನ್ನೋದನ್ನ ಜನ ಅರ್ಥಕೊಂಡಿದ್ದಾರೆ. ಅದೇ ರೀತಿ ಮತದಾನ ಕೂಡ ಮಾಡ್ತಾರೆ. ಓಕೆ, ಧನ್ಯವಾದ ಸರ್. ಇದಿಷ್ಟು ಪ್ರಿಯಕೃಷ್ಣ ಅವರ ಮಾತಾಗಿದೆ. ಕ್ಯಾಮರಾಮನ್ ಗಿರೀಶ್ ಜೊತೆ ಬೆಂಗಳೂರು.